ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಕಾಲಿ ಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ ನನ್ನ ಹೆಸರು ಅಂಜು ಸುಂದ್ರೇಶ್ ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್ ಸೊ ನೀ ಪೇನ್ ತುಂಬಾ ಕಾಮನ್ ಪ್ರಾಬ್ಲಮ್ ಅದು ಎಲ್ಲ ಏಜ್ನವರಿಗೂ ಒಂದಲ್ಲ ಒಂದು ಟೈಮ್ ಬಂದಿರುತ್ತೆ ಇದಕ್ಕೆ ಬೇಕಾದಷ್ಟು ಕಾರಣಗಳಿರಬಹುದು ಆರ್ಥ್ರೈಟಿಸ್ ಲಿಗಮೆಂಟ್ ಟೇರ್ ಅಥವಾ ಮಸಲ್ ವೀಕ್ನೆಸ್ ಅಥವಾ ಏಜ್ ರಿಲೇಟೆಡ್ ಸಹ ಇರಬಹುದು ಸೊ ನಮ್ಮ ನೀನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅದರ ಸುತ್ತಮುತ್ತ ಇರೋ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ನಮ್ಮ ಕ್ವಾಡ್ರಿಸೆಪ್ಸ್ ಆಗಬಹುದು ಹ್ಯಾಮ್‌ಸ್ಟ್ರಿಂಗ್ಸ್ ಆಗಬಹುದು ನಮ್ಮ ಗ್ಲೂಟ್ ಮಸಲ್ಸ್ ಇದನ್ನ ನಾವು ಸ್ಟ್ರಾಂಗ್ ಮತ್ತೆ ಕಾಫ್ ಮಸಲ್ ಸೊ ಇದನ್ನು ನಾವು ಸ್ಟ್ರಾಂಗ್ ಮಾಡಿಕೊಂಡ್ರೆ ನಮ್ಮ ನೀ ಸ್ಟ್ರಾಂಗ್ ಇರುತ್ತೆ ಸೊ ಯಾವುದೇ ಒಂದು ಮಸಲ್ ಹೆಲ್ದಿಯಾಗಿ ಇರಬೇಕಂದ್ರೆ ಅದನ್ನು ಸ್ಟ್ರೆಚ್ ಮತ್ತು ಸ್ಟ್ರೆಂಥನ್ ಎರಡೂ ಮಾಡಬೇಕು ಸೊ ಹಾಗಾಗಿ ಫಸ್ಟ್ ನಾವು ನಮ್ಮ ಕ್ವಾಡ್ರಿಸೆಪ್ಸ್ ನಮ್ಮ ಥೈ ಮಸಲ್ಸನ್ನು ಹೇಗೆ ಸ್ಟ್ರೆಚ್ ಮಾಡೋದು ಅಂತ ನೋಡೋಣ ಫಸ್ಟ್ ನೀವು ಒಂದು ವಾಲ್ ಸಪೋರ್ಟ್ ಸಹ ತಗೊಳ್ಬೋದು ಅಥವಾ ಒಂದು ಚೇರ್ ಸಪೋರ್ಟ್ ಸಹ ತಗೊಳ್ಬೋದು ನಿಮ್ಮ ಆ್ಯಂಕಲನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ನಿಮ್ಮ ಸೈಡಿಂದ ತೋರಿಸ್ತೀನಿ ಮತ್ತು ನಿಮ್ಮ ಹೀಲ್ಸನ್ನು ನಿಮ್ಮ ಹಿಪ್ಸ್ ಹತ್ರ ಪ್ರೆಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ಫೋಕಸ್ ನಿಮ್ಮ ಮುಂದೆ ಯಾವ ಪೊಸಿಷನ್ ಮೇಲೆ ಯಾವುದಾದ್ರೂ ಸ್ಟಡಿ ಪಾಯಿಂಟ್ ಮೇಲೆ ಇಟ್ಕೊಳ್ಬೋದು ನೀವೊಂದು ಚೇರನ್ನು ಸಪೋರ್ಟ್ ಸಹ ತಗೊಳ್ಬೋದು ಈ ಥರ ಸ್ಟ್ರೆಚ್ ಮಾಡಿ ಅಟ್ಲೀಸ್ಟ್ 30 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡಬೇಕು ಎರಡು ನೀ ಒಂದೇ ಲೈನಲ್ಲಿ ಇದ್ದರೆ ಬೆಟರ್ ನಿಮ್ಮ ಚೆಸ್ಟ್ ಓಪನ್ ಆಗಿರಬೇಕು ಕೋರ್ ಎಂಗೇಜ್ ಆಗಿರಬೇಕು ಈಗ ರಿಲೀಸ್ ಮಾಡಿ ಅದೇ ಥರ ನಿಮ್ಮ ಲೆಫ್ಟ್ ಆ್ಯಂಕಲನ್ನು ಇಟ್ಕೊಂಡು ನಿಮ್ಮ ಲೆಫ್ಟ್ ಹೀಲನ್ನು ನಿಮ್ಮ ಹಿಪ್ಸ್ ಹತ್ರ ತಗೊಂಡು ಬನ್ನಿ ಅಗೇನ್ ನಿಮ್ಮ ಎರಡು ನೀ ಒಂದೇ ಲೈನಲ್ಲಿ ಇರಬೇಕು ಕೋರ್ ಎಂಗೇಜ್ ಆಗಿರಬೇಕು ಚೆಸ್ಟ್ ಓಪನ್ ಆಗಿರಬೇಕು 30 to 60 ಸೆಕೆಂಡ್ಸ್ ನೀವು ಸ್ಟ್ರೆಚ್ ಮಾಡ್ಬೋದು ಈಗ ಮುಂದೆ ನಾವು ನಮ್ಮ ಹ್ಯಾಮ್‌ಸ್ಟ್ರಿಂಗ್ಸನ್ನು ಸ್ಟ್ರೆಚ್ ಮಾಡೋಣ ನಮ್ಮ ಬ್ಯಾಕ್ ಮಸಲ್ಸನ್ನು ಸೊ ನಿಮ್ಮ ಬೆನ್ನಿನ ಮೇಲೆ ಮಲ್ಕೊಳ್ಳಿ ಈಗ ನಿಮ್ಮ ರೈಟ್ ಲೆಗನ್ನು ಮೇಲೆತ್ತಿ ನಿಮಗೆ ಎಲ್ಲಿ ಹೋಲ್ಡ್ ಮಾಡೋಕ್ಕಾಗತ್ತೆ ಅಲ್ಲಿ ಹೋಲ್ಡ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ ಫುಲ್ ಲಾಕ್ ಮಾಡಬೇಡಿ ಸ್ಲೈಟ್ ಬೆಂಡ್ ಇದ್ದರೆ ಓಕೆ ಈಗ ನಿಮ್ಮ ಟೋಸನ್ನು ಮೇಲೆ ಸ್ಟ್ರೆಚ್ ಮಾಡಿ ಮತ್ತು ಕೆಳಗೆ ಸ್ಟ್ರೆಚ್ ಮಾಡಿ ಇದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಇನ್ನೊಂದು ಲೆಗ್ಗನ್ನು ನೀವು ಬೆಂಡ್ ಮಾಡಿ ಇಟ್ಕೊಳ್ಬೋದು ನಿಮ್ಮ ಬ್ಯಾಕನ್ನು ಆರ್ಚ್ ಮಾಡಬೇಡಿ ಕೋರ್ ಎಂಗೇಜ್ ಆಗಿರಬೇಕು ಈ ಥರ ಸ್ಟ್ರೆಚ್ ಮಾಡ್ಬೋದು ಈಗ ನಿಮಗೆ ಎಲ್ಲಿ ಸ್ಟ್ರೆಚ್ ಫೀಲ್ ಆಗುತ್ತೆ ಅಬ್ಸರ್ವ್ ಮಾಡಿ ಈಗ ನಿಮ್ಮ ಕಾಲುಗಳನ್ನು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಡೆಗೆ ಸ್ಟ್ರೆಚ್ ಮಾಡಿ ಇಲ್ಲಿ ನಿಮಗೆ ಹ್ಯಾಮ್‌ಸ್ಟ್ರಿಂಗ್ಸಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗುತ್ತೆ ಈಗ ನೀವು ನಿಮ್ಮ ಕಾಲನ್ನು ನಿಮ್ಮ ಕೈಗೆ ಒತ್ತಿ ಮತ್ತು ನಿಮ್ಮ ಕೈಯನ್ನು ನಿಮ್ಮ ಕಾಲಿಗೆ ಒತ್ತಿ ಇಲ್ಲೊಂದು ಒತ್ತಡ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಇದು ನಿಮ್ಮ ಹ್ಯಾಮ್‌ಸ್ಟ್ರಿಂಗ್ಸನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಸಹ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು ನಿಮಗೆ ಫೀಲ್ ಆಗುತ್ತೆ ಇಡೀ ಲೆಗ್ಗಲ್ಲಿ ಸೆನ್ಸೇಷನ್ ಸೊ ಇದೇ ಥರ ನೀವು ಇನ್ನೊಂದು ಕಾಲಿಗೆ ಸಹ ಮಾಡಬೇಕು ಈಗ ನಿಮ್ಮ ಟೋಸನ್ನು ನಿಮ್ಮ ಕಡೆ ಪಾಯಿಂಟ್ ಮಾಡಿ ನಿಮ್ಮ ಕೈಯನ್ನು ನಿಮ್ಮ ಕಾಲು ಕಡೆಗೆ ಒತ್ತಿ ನಿಮ್ಮ ಥೈಸನ್ನು ನಿಮ್ಮ ಕೈ ಕಡೆಗೆ ಒತ್ತಿ ಇಲ್ಲಿ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ನೀವು ಹೋಲ್ಡ್ ಮಾಡಿ ನಿಮ್ಮ ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗಿರಬೇಕು ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು ನಿಮ್ಮ ಫೇಸ್ ರಿಲ್ಯಾಕ್ಸ್ ಆಗಿರಬೇಕು ಇದನ್ನು ನೀವು 30 to 60 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೋದು ಇದು ನಿಮ್ಮ ಹ್ಯಾಮ್‌ಸ್ಟ್ರಿಂಗ್ಸನ್ನು ಸ್ಟ್ರೆಚ್ ಮತ್ತು ಸ್ಟ್ರೆಂಥನ್ ಮಾಡುತ್ತೆ ಈಗ ರಿಲ್ಯಾಕ್ಸ್ ಮಾಡಿ ಇದನ್ನು ನೀವು 3 ಸೆಟ್ಸ್ ಮಾಡ್ಬೋದು ಈಗ ನೆಕ್ಸ್ಟ್ ನಾವು ಸೇತುಬಂಧ ಆಸನ ನೀವು ಒಂದು ಯೋಗ ಬ್ಲಾಕನ್ನು ಯೂಸ್ ಮಾಡ್ಬೋದು ಅಥವಾ ಒಂದು ಪಿಲ್ಲೋ ಸಹ ಯೂಸ್ ಮಾಡ್ಬೋದು ನಿಮ್ಮ ತೊಡೆಗಳ ಮಧ್ಯ ಥೈಸ್ ಮಧ್ಯ ಇಟ್ಕೊಳ್ಳಿ ಸ್ಕ್ವೀಸ್ ಮಾಡಬೇಕು ನೀವು ಎಷ್ಟು ಸ್ಕ್ವೀಸ್ ಮಾಡ್ತೀರಾ ಅಷ್ಟು ನಿಮ್ಮ ಕೋರ್ ಎಂಗೇಜ್ ಆಗುತ್ತೆ ಅದಾದಮೇಲೆ ನಿಮ್ಮ ಪೊಸಿಷನ್ ನೀವು ಚೆಸ್ಟನ್ನು ಮೇಲೆತ್ತಿದಾಗ ನಿಮ್ಮ ಕೈ ಬೆರಳು ನಿಮ್ಮ ಹೀಲ್ಸನ್ನು ಟಚ್ ಮಾಡಬೇಕು ಇದು ಕರೆಕ್ಟ್ ಪೊಸಿಷನ್ ಈ ಬ್ಲಾಕನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಬ್ಲಾಕ್ ಆಗ್ಬೋದು ಪಿಲ್ಲೋ ಆಗ್ಬೋದು ನಿಮ್ಮ ಕೋರ್ ಎಂಗೇಜ್ ಆಗಬೇಕು ಈಗ ನೀವು ಶೋಲ್ಡರ್ಸನ್ನು ಹಿಂದೆ ತೊಗೊಂಡು ಹೋಗಿ ಇನ್ಹೇಲ್ ಮಾಡ್ತಾ ನಿಮ್ಮ ಹಿಪ್ ಮಸಲ್ಸನ್ನು ಮೇಲೆತ್ತಬೇಕು ನಿಮ್ಮ ನೀಸನ್ನು ಹೊರಗೆ ಪುಷ್ ಮಾಡಬೇಕು ಈಗ ಇನ್ಹೇಲ್ ಎಕ್ಸೇಲ್ ಇದು ನಿಮ್ಮ ಗ್ಲೂಟ್ ಮಸಲನ್ನು ಸ್ಟ್ರಾಂಗ್ ಮಾಡುತ್ತೆ ಎಕ್ಸೇಲ್ ಬ್ಲಾಕನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾಯಿರಿ ನಿಮ್ಮ ನೀಯನ್ನು ಹೊರಗೆ ಪುಷ್ ಮಾಡಿ ನಿಮ್ಮ ಹೀಲ್ಸ್ ಹೆವಿ ಆಗುತ್ತೆ ನಿಮ್ಮ ಟೋಸ್ ರಿಲ್ಯಾಕ್ಸ್ ಆಗಿರುತ್ತೆ ಹೀಲ್ಸ್ ಹೆವಿ ಆಗುತ್ತೆ ನಿಮ್ಮ ಗ್ಲೂಟ್ಸ್ ಎಂಗೇಜ್ ಆಗುತ್ತೆ ರಿಲ್ಯಾಕ್ಸ್ ಅಗೇನ್ ಇದನ್ನು ಸಹ ನೀವು 10 to 15 ಟೈಮ್ಸ್ ಮಾಡ್ಬೋದು ಆದರೆ ಬ್ರೀತ್ ಮಾಡೋದನ್ನು ಮರಿಬೇಡಿ ಈಗ ನೆಕ್ಸ್ಟ್ ಆಸನ ಇದೇ ಥರ ನಿಮ್ಮ ಕಾಲುಗಳನ್ನು ಸ್ಟ್ರೈಟನ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟನ್ ಮಾಡಿ ಅಗೇನ್ ಬ್ಲಾಕ್ ಇಟ್ಕೊಂಡಿರಿ ನಿಮ್ಮ ಕಾಲುಗಳನ್ನು ಪ್ರೆಸ್ ಮಾಡಿ ಇದರಲ್ಲಿ ನೀವು ತುಂಬ ಮೇಲಕ್ಕೆ ರೈಸ್ ಮಾಡಲಿಕ್ಕೆ ಆಗಲ್ಲ ಎಷ್ಟಾಗುತ್ತೆ ಅಷ್ಟು ಇದು ಸಹ ನಿಮ್ಮ ಲೆಗ್ ಮಸಲ್ಸ್ಗೆ ತುಂಬ ಸ್ಟ್ರೆಂಥನ್ ಮಾಡುತ್ತೆ ಅಗೇನ್ ನಿಮ್ಮ ಶೋಲ್ಡರ್ಸ್ ಹಿಂದೆ ತಗೊಂಡು ಬನ್ನಿ ಈಗ ಇನ್ಹೇಲ್ ಮಾಡಿ ಸ್ಕ್ವೀಸ್ ಮಾಡ್ತಾ ಕಾಲನ್ನು ಮೇಲಕ್ಕೆ ಎತ್ತಿ ನಿಮ್ಮ ಗ್ಲೂಟ್ಸನ್ನು ಸ್ಕ್ವೀಸ್ ಮಾಡಬೇಕು ನಿಮ್ಮ ಹೀಲ್ಸನ್ನು ಪ್ರೆಸ್ ಮಾಡಬೇಕು ಇನ್ಹೇಲ್ ಎಕ್ಸ್ಹೇಲ್ ಇದು ನಿಮ್ಮ ನೀಗೆ ತುಂಬ ಒಳ್ಳೆಯದು, ನಿಮ್ಮ ಮಸಲ್ಸನ್ನು ರಿಯಲಿ ಸ್ಟ್ರಾಂಗ್ ಮಾಡುತ್ತೆ. 3 ಎಕ್ಸ್ಹೇಲ್. ಸೊ ಇದನ್ನು ಮಾಡಬೇಕಾದ್ರೆ ನಿಮಗೆ ಬ್ಯಾಕ್ ಪೇಯ್ನ್ ಬರ್ತಿದೆ ಅಂದರೆ ಇಂಟೆನ್ಸಿಟಿ ಕಡಿಮೆ ಮಾಡಿ, ನಿಮಗೆ ಬ್ಯಾಕ್ ಪೇಯ್ನ್ ಬರಬಾರ್ದು. ನೀವು ಗ್ಲೂಟ್ಸನ್ನು ಕರೆಕ್ಟಾಗಿ ಎಂಗೇಜ್ ಮಾಡಬೇಕು. ಇದೇ ಥರ ನೀವು 10 to 15 ಟೈಮ್ಸ್ ಈ ಎಕ್ಸಸೈಸ್ ಮಾಡ್ಬೋದು. ಹಾಗೆ ನಿಮ್ಮ ಕಾಲುಗಳನ್ನು ಹಿಪ್ಸಷ್ಟು ಅಗಲ ಇಟ್ಕೊಳ್ಳಿ. ನಿಮ್ಮ ಒಂದು ಕಾಲನ್ನು ಸ್ಟ್ರೆಚ್ ಮಾಡಿ, ನಿಮ್ಮ ಕೈಗಳನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಕಾಲನ್ನು ನಿಮ್ಮ ನೀ ಲೆವೆಲ್ಗೆ ತೊಗೊಂಡು ಬನ್ನಿ. ನಿಮ್ಮ ಟೋಸನ್ನು ನಿಮ್ಮ ಕಡೆ ಸ್ಟ್ರೆಚ್ ಆಗಿರಲಿ. ಇಲ್ಲಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಅದಾದಮೇಲೆ ರಿಲೀಸ್ ಮಾಡಬೇಕು. ಮತ್ತೆ ಇನ್ಹೇಲ್ ಮಾಡ್ತಾ ಮೇಲೆ ತಗೊಂಡು ಬನ್ನಿ. ಇದು ನಿಮ್ಮ ಹಿಪ್ ಫ್ಲೆಕ್ಸರ್ಸ್, ನಿಮ್ಮ ಕ್ವಾಡ್ಸ್, ಹ್ಯಾಮ್ಸ್ಟ್ರಿಂಗ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಎಗೇನ್ ಕೆಳಗೆ ತೊಗೊಂಡು ಹೋಗಿ. ಸೊ ಇದನ್ನು ಸಹ ನೀವು 10 to 15 ಸಲ 3 ಸೆಟ್ ಮಾಡ್ಬೋದು. ಈಗ ನಾವು ಇನ್ನೊಂದು ಲೆಗ್ಗಿಗೆ ಮಾಡೋಣ. ಸೇಮ್ ಸ್ಟ್ರೆಚ್ ಮಾಡಿ, ಇನ್ಹೇಲ್ ಮಾಡ್ತಾ ಮೇಲೆ ತೊಗೊಂಡು ಬನ್ನಿ. ನಿಮ್ಮ ಟೋಸ್ ನಿಮ್ಮ ಕಡೆ ಪಾಯಿಂಟ್ ಆಗ್ತಾ ಇರಬೇಕು. 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತು ರಿಲೀಸ್ ಮಾಡಿ. ಎಗೇನ್ ಇನ್ಹೇಲ್ ಅಪ್, 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತು ರಿಲೀಸ್ ಮಾಡಿ. ಮುಂದಿನ ಆಸನ, ಇದನ್ನು ಸಹ ನೀವು 2 ಅನ್ನು 15 ಸಲ ರಿಪೀಟ್ ಮಾಡ್ಬೋದು. ಮುಂದಿನ ಆಸನ, ಸೈಡಲ್ಲಿ ಮಲ್ಕೊಳ್ಳಿ. ನೀವು ನಿಮ್ಮ ಹೆಡ್ಡನ್ನು ಈ ಥರ ರೆಸ್ಟ್ ಮಾಡ್ಬೋದು. ಎಗೇನ್ ನೀವು ಇಲ್ಲಿ ನೋಡಿದಾಗ ನಿಮ್ಮ ಟೋಸ್ ನಿಮಗೆ ಕಾಣಬೇಕು, ಅದು ಅಲೈನ್ಮೆಂಟ್. ಓಕೆ, ನಿಮ್ಮ ಕೈಯನ್ನು ನೀವು ಸಪೋರ್ಟ್ ಮಾಡ್ಬೋದು. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಗ್ಲೂಟ್ಸನ್ನು, ನಿಮ್ಮ ಹಿಪ್ ಮಸಲ್ಸನ್ನು ಟೈಟ್ ಮಾಡಿ, ಕೋರನ್ನು ಟೈಟ್ ಮಾಡಿ. ಇನ್ಹೇಲ್ ಮಾಡ್ತಾ ನಿಮ್ಮ ಕಾಲನ್ನು ಸ್ಟ್ರೆಚ್ ಮಾಡಿ ಮತ್ತು ರಿಲೀಸ್ ಮಾಡಿ. ಇನ್ಹೇಲ್ ಲಿಫ್ಟ್ ಅಪ್, ಎಕ್ಸ್ಹೇಲ್ ರಿಲೀಸ್. ಇನ್ಹೇಲ್, ಎಕ್ಸ್ಹೇಲ್. ನೀವು ನಿಮ್ಮ ಗ್ಲೂಟ್ ಮಸಲ್ಸನ್ನು ಟೈಟ್ ಮಾಡಿದ್ರೆ ತುಂಬ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ನೀವು ಈ ಪೊಸಿಷನಲ್ಲೂ ಸಹ ಇರ್ಬೋದು. ಚೆಸ್ಟನ್ನು ಓಪನ್ ಮಾಡಬೇಕು, ರಿಲೀಸ್ ಮಾಡಬೇಕು. ಇದು ನಿಮ್ಮ ಕ್ವಾಡ್ಸಿಗೆ, ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ನೀವು ಇನ್ನೊಂದು ಲೆಗ್ಗಿಗೆ ಸಹ ಮಾಡಬೇಕು. ಹೀಗೆ ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ನೀವು ನಿಮ್ಮ ಗ್ಲೂಟ್ಸನ್ನು ಎಂಗೇಜ್ ಮಾಡ್ತಾ ಮೇಲೆತ್ತಬೇಕು, ರಿಲೀಸ್ ಮಾಡಬೇಕು. ನಿಮ್ಮ ಕಾಲಿನ ಮಸಲ್ಸ್ ಟೈಟ್ ಇರಬೇಕು. ಇದನ್ನು ಸಹ ನೀವು 15 to 20 ಟೈಮ್ಸ್ ಮಾಡ್ಬೋದು. ಬ್ರೀತ್ ಮಾಡೋದನ್ನು ಮರಿಬೇಡಿ. ಸೊ ಕೊನೆಯ ಆಸನ, ನಿಮ್ಮ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ನಿಮ್ಮ ಕೈ ನಿಮ್ಮ ಪಕ್ಕದಲ್ಲಿ ಇರಲಿ. ನಿಮ್ಮ ನೀವು ಕೆಳಗೆ ನೋಡ್ತಾ ಇರಬೇಕು. ನಿಮ್ಮ ಎಲ್ಲ ಕಾಲ್ಬೆರಳುಗಳನ್ನು ಪ್ರೆಸ್ ಮಾಡಿ, ನಿಮ್ಮ ಲೆಗ್ಸನ್ನು ಸ್ಟ್ರೆಚ್ ಮಾಡಿ. ನಿಮ್ಮ ಲೆಗ್ಸ್ ಟೈಟಾಗಿ ಇರಬೇಕು. ನಿಮ್ಮ ಪೆಲ್ವಿಸ್ ಪ್ರೆಸ್ ಆಗ್ತಾ ಇರಬೇಕು. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ರೈಟ್ ಲೆಗ್ಗನ್ನು ಮೇಲೆತ್ತಿ, ಹೋಲ್ಡ್ ಮಾಡಿ, ರಿಲೀಸ್ ಮಾಡಿ. ಎಗೇನ್ ಲೆಫ್ಟ್ ಲೆಗ್, ಹೋಲ್ಡ್. 5 to 6 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡ್ಬೋದು, ರಿಲೀಸ್ ಮಾಡಿ. ಈ ಥರ ಹೋಲ್ಡಿಂಗ್ನ ನೀವು ಗ್ರ್ಯಾಜುಯಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಮಾಡ್ಬೋದು. ಇದು ನಿಮ್ಮ ಗ್ಲೂಟ್ ಮಸಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಇದನ್ನು ಸಹ ನೀವು 10 to 15 ಸಲ ಮಾಡ್ಬೋದು, 3 ಸೆಟ್ ಮಾಡ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ನೀಸನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ನೀ ಪೇಯ್ನ್ ಇದ್ದರೂ ಸಹ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀ ಪೇಯ್ನ್ ಇಲ್ಲ ಅಂದರೂ ನೀ ಪೇಯ್ನ್ ಪ್ರಿವೆಂಟ್ ಮಾಡಲಿಕ್ಕೆ ಸಹ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.